ನಾನು ಇವತ್ತು ನನ್ನ ಯಾವುದೇ ತಂದೆ ತಾಯಿ ಬಾಲಕೃಷ್ಣವರು ಕೆಳಗಡೆ ಕೂತ್ಕೊಂಡು ರೌಂಡ್ ಅಡುಗೆ ಮಾಡಿ ಇಟ್ಬಿಟ್ಟು ಆ ಬಾಲಣ್ಣವರು ಬಾಲಣ್ಣವ್ರ ಹೆಂಡತಿ ನಾನು ನನ್ನ ಪಕ್ಕದಲ್ಲಿ ಮಗ ಗಣೇಶ ಗಣೇಶ ಪಕ್ಕದ ಸೀನ ಈ ಕಡೆ ಅವ್ರ ಮಗಳು ರೌಂಡಲ್ಲಿ ಕೂತ್ಕೊಂಡು ಊಟ ಮಾಡೋದು. ನನಗೆ ಬಿಸಿದು ಅನ್ನ ಹಾಕಿದ್ರು ತುಪ್ಪ ಹಾಕೋರು ಅವರು ತಂಗಳನ್ನು ಹಾಕೋತಿದ್ರು. ತುಂಬ ಕಷ್ಟಪಟ್ಟಿದ್ದಪ್ಪ, ಎಲ್ಲರದನ್ನು ಭಿಕ್ಷಾಬೇಡಿದ್ದೀನಿ. ಎಲ್ಲ ಊರಲ್ಲಿ ಇಂಜಿನಿಯರ್ಗಳು ಸಾಹುಕಾರ್ಗಳು ಮಂಡಿ ಈ ಸಾಹುಕಾರ್ಗಳು ಎಲ್ಲ ಊರೂರು ಹೋಗಿ ದುಡ್ಡು ಎತ್ತಿ ಸ್ಟುಡಿಯೋ ಕಟ್ಟಿದ್ದೀನಿ ನಾನು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆವಾಗ ಅಷ್ಟಾಯಿತು, ಅದು ಮಾಡ್ತಿದ್ದಂಗೆ ಇಲ್ಲಿ ಬಾಲಕೃಷ್ಣ ಸುಳ್ಯದಲ್ಲಿದ್ದೆ. ಇವರು ಒಂದ್ಸರಿ ಸಿಕ್ಬಿಟ್ಟು ಅವರು ನನಗೆ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಬಾಲಕೃಷ್ಣ ಅವರು ಮಗನ ಥರ ಇದ್ದೆ ನಾನು. ಅವರು ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಅವರು ಮಕ್ಕಳ ಮದುವೆಗೆಲ್ಲ ನಾನು ಹೋಗ್ತಿದ್ದೆ. ಅಲ್ಲಿ ತಿರುಪತಿಯಲ್ಲಿ ಮದುವೆ ಅವ್ರದ್ದು, ಒಂದೊಂದು ದಿವಸಕ್ಕೆ ಮದುವೆ ಮಕ್ಕಳದ್ದು, ಗಂಡು ಮಕ್ಕಳದ್ದು ಒಬ್ಬಂದು, ಹೆಣ್ಣು ಮಕ್ಕಳದ್ದು ಎರಡು, ಅಲ್ಲೇ ತಿರುಪತಿಯಲ್ಲಾಯಿತು. ಮೂರನೇನು ಶ್ರೀನಿವಾಸ ಅಂತ ಅವನು ಮದುವೆ ಆಗಿರಲಿಲ್ಲ. ನನ್ನ ಮಗ ಅಂತ ತಿಳ್ಕೊಂಡಿದ್ರಲ್ಲ, ಹುಡುಗಿ ನೋಡಿ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಅವ್ರ ಕಡೆಯದು ಯಾವುದೋ ಒಂದು ಹುಡುಗಿ ಮಾಡಬೇಕು ಅಂತ ಮಾಡಿದ್ರು. ಆವಾಗ ನಾನು ನಮ್ಮ ಜಾತಿ ಬಿಟ್ಟು ನಾನು ಆಗಲ್ಲ ಅಂದೆ. ಎಲ್ಲಿದ್ದಾರೆ ಹೇಳು ಅಂದರು. ಆವಾಗ ನಾನು ಅಡ್ರೆಸ್ ಕೊಟ್ಟೆ, ನಮ್ಮ ಅಕ್ಕ ಅವರು ಹಿಂಗಿದ್ದಾರೆ ಮೈಸೂರಿನಲ್ಲಿ ಚಾಮುಂಡಿಪುರಂಲ್ಲಿ, ಅಡ್ರೆಸ್ ಕೊಡಂದ್ರು. ಅವ್ರ ತಾಯಿ ಬಾಲಕೃಷ್ಣ ಅವ್ರ ಹೆಂಡತಿ ಸರೋಜಮ್ಮ ಅನ್ನೋರು ಈಸ್ಕೊಂಡ್ರು. ಬಾಲಕೃಷ್ಣ ಅವ್ರನ್ನ ಸ್ಟುಡಿಯೋಗೆ ಬಿಟ್ಬಿಟ್ಟು ಬೆಳಗ್ಗೆ 7:00 ನಮ್ಮ ಅತ್ತೆ ಮನೆಗೆ ಹೋದರು. ಇವ್ರ ಮನೆಗೆ, ಇವ್ರ ಮನೆಗೆ ಹೋದಾಗ ಇವರು ತುಳಸಿ ಪೂಜೆ ಮಾಡ್ಕೊಂಡು ರಂಗೋಲಿ ಬಿಡ್ತಾಯಿದ್ರು ತುಳಸಿ ಹತ್ರ. ಆಮೇಲೆ ಬಾಗಿಲು ತಗೋ ಆರ ನೋಡಿದ್ರು, ಇವ್ರು ತಿರುಗಿ ನೋಡಿದಾಗ ನಮ್ಮ ಮನೆಯವರು ಯಾರು ಬೇಕಾಯ್ತು ಅಂದರೆ ಸಾಯಿತಮ್ಮನೇ ಇದ್ದಾರೆ, ಇದಾರೆ ಬನ್ನಿ ಅಂದರು. ಇವ್ರು ಒಳಗಡೆ ಕರ್ಕೊಂಡೋದ್ರು. ಕರ್ಕೊಂಡು ಹೋದ ತಕ್ಷಣ ಇವ್ರ ತಾಯಿ ಬಂದರು, ನಿಮಗೆ ರಾಮು ಅನ್ನೋರು ಗೊತ್ತಾ ಅಂದರು. ಯಾವ ರಾಮು ಅಂದರು. ಅದೇ ರಾಮು ಬಾಲಕೃಷ್ಣ ಸ್ಟುಡಿಯೋದಲ್ಲಿ. ಹೌದು ಗೊತ್ತು, ಅವಾಗ ಎಲ್ಲೋ ನಮ್ಮ ಅಣ್ಣನ ಮಗನೇ ಅವನು, ಎಲ್ಲೋ ಬಾಲಕೃಷ್ಣ ಸ್ಟುಡಿಯೋದಲ್ಲಿ ಇದ್ದಾನಂತೆ ಅಂದರು ನಮ್ಮ ಅತ್ತೆಯವರು. ಯಾರಿಗೆ? ನಮ್ಮ ಅತ್ತೆಯವರಿಗೆ. ಇವರು ಕೂತ್ಕೊಳ್ಳಿ ಕಾಫಿ ಮಾಡ್ತೀನಿ ಅಂತ ಒಳಗಡೆ ಹೋದ್ರು. ಇವ್ರು ಕಳೆದು ವಾಪಸ್ ಬಂದ್ಬಿಟ್ರು ಯಾರು ಸರೋಜಮ್ಮನವರು. ಬಂದ್ಬಿಟ್ಟು ಸಾಯಂಕಾಲ ಬಾಲಣ್ಣವ್ರ ಸ್ಟುಡಿಯೋಗೆ ಹೋಗಿ ಅವರು 6 ಶೂಟಿಂಗ್ ಹೋದ್ರೆ ಕರ್ಕೊಂಡು ಮನೆಗೆ ಬಂದರು. 7:00 ಬಂದಮೇಲೆ ನನ್ನ ಮಗನಿಗೆ ಹೆಣ್ಣು ಕೊಡಿ ಅಂದರು. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ಮಗ ಅಂದರೆ ಅವ್ರ ಮಗನಿಗೆ ಅಂತ ತಿಳ್ಕೊಂಡ್ರು. ಅಲ್ಲಿ ಇಲ್ಲ ನಮ್ಮ ರಾಮುಗೆ ಅಂದರು. ಆವಾಗ ನನ್ನ ಮಗನ ಕೇಳಬೇಕು ಅಂದ್ಬಿಟ್ಟು ನಮ್ಮ ಅತ್ತೆಯವರು ಹೇಳೋ, ಇವರ ಅಣ್ಣ ಅವ್ರ ಮಗ ಮ್ಯಾನೇಜರ್ ಆಗಿದ್ದರು, ಅವಾಗ ಕೇಳಬೇಕು, ಒಂದು ವಾರ ಟೈಮ್ ಕೊಟ್ಟಿದ್ದರು. ಅವಾಗ ಕೇಳಿಬಿಟ್ಟು ಬಂದು ಇವರು ಅವರೇ ನಿಂತು ಮದುವೆ ಮಾಡಿದ್ದು ನನಗೆ. ಬಾಲಕೃಷ್ಣ ಅವರು ಬಂದಿಲ್ಲ, ಆರ್ಥಿಕ್ಷತೆಯಲ್ಲೇ ಮಾಡಿದ್ರು. 3 ಮದುವೆ ಮಾಡಿದ್ರು ನನಗೆ. ಅವರೇ ನನಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಬಾಲಕೃಷ್ಣ ಅವರನ್ನೇ ದಾರೆ ಎಳೆದು ಅವ್ರ ತಾಯಿ ಒಡವೆ ಎಲ್ಲ ಮಾಡಿಸ್ಕೊಟ್ರು, ಸೀರೆ ಎಲ್ಲ ಕೊಡಿಸಿದ್ರು. ಇಲ್ಲಿ ಸ್ಟುಡಿಯೋದಲ್ಲಿ ರಿಸೆಪ್ಷನ್ ಎಲ್ಲ ಮಾಡಿದ್ರು. ಶಂಕರ್ನಾಗ್ ಅನಂತನಾಗವರೆಲ್ಲ ಅನಂತನಾಗವ್ರು ಬಂದಿದ್ದರು, ಎಲ್ಲ ಡೈರೆಕ್ಟ್ರುಗಳೆಲ್ಲ ಬಂದಿದ್ದರು. ಭಾಳ ಖುಷಿಪಟ್ಟರು. ನಾನು ಇವತ್ತು ನನಗೆ ಅವರೇ ತಂದೆ ತಾಯಿ ಬಾಲಕೃಷ್ಣ ಅವರು. ಈಗ ಅವ್ರ ಮಗಳು ಇದ್ದಾರೆ ಗೀತಾ ಅಂತ, ಗೀತಾ ಬಾಲಿ ಅಂತ. ಇವತ್ತು ನನ್ನ ಕಷ್ಟ ಸುಖಕ್ಕೆ ದುಡ್ಡು ಕಾಸಬೇಕು ಅಂದರೆ ಕೇಳಿದ್ರೆ ತಂದುಕೊಡ್ತಾರೆ. ಎಲ್ಲಕ್ಕೂ ಅವರೇ ನನ್ನ ಬಾಯಿ. ಅವರು ನಮ್ಮ ಅಣ್ಣ ಅತ್ತಿ ಅಂತಲೇ ಇವತ್ತು ನನ್ನ ಕರೆಯೋದು ಬಾಲಕೃಷ್ಣ ಅವ್ರ ಮಗಳು. ಬಾಲಣ್ಣವ್ರ ಜೊತೆಗೆ ಯಾವ್ದಾದ್ರು ಮರೆಯಲಾರದ ಘಟನೆಗಳು? ಬಾಲಣ್ಣವ್ರ ಘಟನೆ ಅಂದರೆ ಅವರು ಸ್ಟುಡಿಯೋದಲ್ಲಿದ್ದೆ. ಸ್ಟುಡಿಯೋದಲ್ಲಿದ್ದಾಗ ಅವ್ರು 5 ಎದ್ದು ವಾಕ್ ಮಾಡಲು ಅಭ್ಯಾಸ ಅವ್ರಿಗೆ. ಅವಾಗ ನಾನು ಸ್ಟುಡಿಯೋ ಸೇರಿಕೊಂಡಾಗ ಸ್ಟುಡಿಯೋ ಅವರು ಅಲ್ಲಿ ಸ್ಟುಡಿಯೋದಲ್ಲಿ ನಾನು ಇದ್ದಾಗ ಬಂದು 1 ಆಗಿತ್ತು. ನನಗೊಂದು ರೂಮ್ ಕೊಟ್ಟಿದ್ದರು. ಆ ರೂಮ್ ಕೊಟ್ಟಾಗ ಸ್ಟುಡಿಯೋ ಕೆಲಸ ಮಾಡ್ಕೊಂಡಿರ್ತಿದ್ದೆ. ಇವರು ಯಾವುದು ಅರ್ಜೆಂಟ್ ಸ್ಟುಡಿಯೋ ಕಿವಿ ಕೇಳಲ್ವಲ್ಲ ಇವರಿಗೆ, ಬೇರೆ ಹತ್ರ ಮಾತಾಡಬೇಕಾದ್ರೆ ಅವ್ರು ಕೇಳಿಸ್ಕೊಂಡು ನಾನು ಇನ್ನೊಬ್ಬರಿಗೆ ಹೇಳಬೇಕು, ಜೊತೆಗೆ ಕರ್ಕೊಂಡು ಹೋಗ್ತಿದ್ರು. ಆವಾಗ ಒಂದ್ಸತಿ ನಾಳೆ ಸಿಟಿಗೆ ಹೋಗ್ಬೇಕು, 8 ರೆಡಿ ಆಗೋದ್ರು. ಸರಿ ಅಂದ್ಬಿಟ್ಟು ನಾನು ಅನ್ನ ಇತ್ತಲ್ಲ ಅನ್ನ ಮಾಡೋಣ ಅಂದು ಸೌದೆ ಒಲೆ ಅದು ಸ್ಟುಡಿಯೋದಲ್ಲಿ ಒಂದು ರೂಮ್ ಕೊಟ್ಟಿದ್ರು. ಅಡುಗೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಅನ್ನ ಒಲೆ ಮೇಲೆ ಇಟ್ಬಿಟ್ಟು ಊಟ ಮಾಡೋಕ್ಕೆನದು ಅನ್ನ ಬೇಯ್ತಾಯಿತ್ತು. ವಿಷಲ್ ಹೊಡೆದ್ರು ಅವ್ರಿಗೂ ನಮಗೊಂದು ಸಿಗ್ನಲ್ ಅಂದರೆ ಮೇಲ್ಗಡೆ ಮನೆ ಒಂದು 1/2 ಫ್ಲೋರ್ ಆಗುತ್ತೆ, ಆ ಫ್ಲೋರ್ ಪಕ್ಕದಲ್ಲಿ ಮನೆ, ನಾನು ಕೆಳಗೆ ಇದ್ದೆ. ಅಲ್ಲಿ ವಿಷಲ್ ಹೊಡೆದ್ರೆ ಒಬ್ಬ ಹೊಡೆದ್ರೆ ವಾಚ್ಮನ್ಗೆ, 2 ಹೊಡೆದ್ರೆ ನನಗೆ ಸಿಗ್ನಲು. 2 ಸಿಗ್ನಲ್ ಒಂದರಿಂದ ಒಂದೇ ಬತ್ತು ಅಂತಂದರೆ ನಾನೇ ಹೋಗ್ಬೇಕು ಅಂತ. ಇಲ್ಲಿ ಒಲೆ ಇಟ್ಬಿಟ್ಟು ಬಟ್ಟೆ ಹಾಕ್ಕೊಂಡು ಹೊರಟಾದೆ. ಆ ಬೋಲ್ಟ್ ಹಾಕ್ಬಿಟ್ಟು ಸಿಕ್ಸ್ಬಿಟ್ಟು ಬೀಗ ಅವುಕ್ಲಿಲ್ಲ, ಹಂಗೆ 6 ಹೊರಟಾದೆ. ಹೋದ್ರೆ ಸಿಟಿಗೆ ಒಣ ಹತ್ತು ಅಂದರು, ಹಂಗೆ ಹೊರಟಾದೆ. ಅವರ ತಾಯಿಯವರು ಊಟ ತಿಂಡಿ ತಿಂದಪ್ಪ ಅಂದರು, ತಿಂದೆಮ್ಮ ಅಂದೆ. ಸರಿ ಸಿಟಿಗೆ ಹೊರಟೋದು. ಅದ್ಯಾರೋ ನಮ್ಮ ಎಂಥವ್ರು ಬಿಳಿ ತಲೆಯವರಿದ್ದಾರೆ, ಒಬ್ಬರು ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಅದು ರೇಸ್ ಕೋರ್ಸ್ ಇದ್ರಿಗಡೆ. ಅವರು ಅಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ಎಲ್ಲರು ಅವ್ರ ಹತ್ರ ಮಾತಾಡಿ ಲೆಟ್ರ್ ಕೊಟ್ಬಿಟ್ಟು ಅಲ್ಲಿ 1 ವೆಯ್ಟ್ ಮಾಡಿ ಲೆಟ್ರ್ ಕೊಟ್ಬಿಟ್ಟು ಬರೋದಕ್ಕೆ ಇಲ್ಲಿ ಮನೆಗೆ ಬರೋದಕ್ಕೆ ಇಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ. ಪಕ್ಕದಲ್ಲಿ ಅಡುಗೆ ಕಿಚನ್ ಇತ್ತು ಒಂದು, ಅಲ್ಲಿ ಬಿಸಿನೀರು ಕಾಯಿಸಿದ್ರು. ಅಲ್ಲಿ ಸ್ನಾನ ಮಾಡಿದ್ರೆ ಸೀದೋದು ವಾಸನೆ ಬರ್ತಾಯಿತ್ತು, ಸೀದೋಗಿರೋದು ಅನ್ನ ಸೀದೋಗಿತ್ತಪ್ಪ ಅಂತ. ಅವಾಗ ಏನು ವಾಸನೆ ಬರ್ತಾಯಿದೆ ಅಂತ ಅಲ್ಲಿ ಕೆಲಸದವ್ರು ಒಬ್ಬಳಿದ್ದು ಆ ಅಮ್ಮನ ಕೇಳಿದ್ದೆ, ಪುಟ್ಟಮ್ಮನ.
ಆಮೇಲೆ ಈ ಆರದಣ್ಣನ ರೂಮಲ್ಲಿ ಏನೋ ವಾಸನೆ ಬರ್ತದೆ ಅಂದರೆ ಬೋಲ್ಟ್ ಹಾಕಿರಲಿ, ಚಿಲ್ಕೆ ಹಾಕಿದ್ರು ನೋಡಿದ್ರೆ ಆ ಪಾತ್ರೆ ಎಲ್ಲ ಸೀದಾಗಿದೆ. ಆಮೇಲೆ ಸರಿ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಬಂದೆ ಸಾಮ 2 ಗಂಟೆಗೆ ಬಂದೆ ಮನೆಗೆ ಅವ್ರ ಜೊತೆಯಲ್ಲಿ. ಬಂದ ತಕ್ಷಣ ಅಮ್ಮ ಬೆಳಿಗ್ಗೆ ಏನು ತಿಂದೆ ರಾಮು ಅಂದರು. ಅನ್ನ ತಿಂದೆ ಅಮ್ಮ ಅಂದೆ. ಸುಳ್ಳು ಹೇಳಬೇಡ ಹೇಳಂದ್ರು. ಏನು ತಿನ್ನಲಿಲ್ಲ ಅಮ್ಮ ಅಂದೆ. ಆಮೇಲೆ ನೋಡಿ ಹಿಂಗೆ ಸುಳ್ಳು ಹೇಳಿದ್ದೆ ನೀನು ಅಂದ್ಬಿಟ್ಟು ಅಲ್ಲಿರೋ ಪಾತ್ರೆ ಗೀತ್ರ ಎಲ್ಲ ತೊಗೊಂಡು ಇನ್ಮೇಲೆ ನಮ್ಮ ಮನೆಯಲ್ಲೇ ಊಟ ಮಾಡುವ ಅಂದ್ಬಿಟ್ಟು ಮನೆಯಲ್ಲೇ ಊಟ ಮಾಡಿ. ನನಗೆ ಬೆಳಿಗ್ಗೆ 6:30 ಕಾಫಿ, 8:30 ಟಿಫನು. ಅಣ್ಣ ನಾವು ಹೋಗ್ಬೇಕಾದ್ರೆ 8:30-9 ಗಂಟೆ ಟಿಫನು, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, 3 ಗಂಟೆ ಕಾಫಿ. ಅವ್ರ ಮನೇಲಿ ಮಗನ ಥರ ಇದ್ದೆ. ಅಲ್ಲಿ ಸ್ಟುಡಿಯೋದಲ್ಲಿ ನಾನೇ ವಾಚ್ಮ್ಯಾನು, ಕಕ್ಕಸ್ ತೊಳಿದ್ ನಾನೇ, ಡ್ರೈವಿಂಗ್ ಮಾಡೋದು ನಾನೇ, ಎಲೆಕ್ಟ್ರಿಷನ್ನು, ಅಕೌಂಟೆಂಟು, ಅವ್ರ ಪಿ ಎ, ಮಗ ಎಲ್ಲ ಮನೆ ಕೂತ್ಕೊಂಡು ಟೇಬಲ್ ಇಲ್ಲ ಅವರಿಗೆ. ಆಗ ಕೆಳಗೆ ಕೂತ್ಕೊಂಡು ರೌಂಡು ಅಡುಗೆ ಮಾಡಿ ಇಟ್ಬಿಟ್ಟು ಆ ಬಾಲಣ್ಣವರು, ಬಾಲಣ್ಣವ್ರ ಹೆಂಡತಿ, ನಾನು, ನನ್ನ ಪಕ್ಕದಲ್ಲಿ ಮಗ ಗಣೇಶ, ಗಣೇಶ ಪಕ್ಕದ ಸೀನ, ಈ ಕಡೆ ಅವ್ರ ಮಗಳು, ರೌಂಡಲ್ಲಿ ಕೂತ್ಕೊಂಡು ಊಟ ಮಾಡೋದು. ನನಗೆ ಬಿಸಿದು ಅನ್ನ ಹಾಕೋರು, ತುಪ್ಪ ಹಾಕೋರು, ಅವರು ತಂಗಳನ್ನು ಹಾಕೋತಿದ್ರು ಏನಾದ್ರು ಉಳಿದ್ರೆ. ನನಗೆ ಫಸ್ಟು ಪ್ರಿಫರೆನ್ಸು, ಯಾರೂ ನೆಂಪ್ತಿರಲಿಲ್ಲ ಅಷ್ಟು. ಬಾಲಕೃಷ್ಣ ಅವ್ರ ಹೆಂಡತಿ ಅಷ್ಟೇ ಪ್ರೀತಿಯಾಗಿದ್ದರು. ಅದು ಹೆಂಗೆ ನನ್ನ ಮೇಲೆ ಪ್ರೀತಿ ಬಂತು ಅಂದರೆ, ಅವ್ರು ದುಡ್ಡು ಕ್ಯಾಶ್ ಅವರೆಲ್ಲ ನನ್ನ ಹತ್ರನೇ ಇತ್ತು. ಬಾಲಕೃಷ್ಣ ಅವರು ಬಂದರೆ ಯಾವುದಾದ್ರು ಪೇಮೆಂಟ್ ಬಂದರೆ ಆಗೆಲ್ಲ 3,000-4,000 ಬರೋದು. ಬಾಲಕೃಷ್ಣ ಅವ್ರು ಏನು ಮಾಡಿದ್ರು, 3,000 ಬಂದರೆ 2,000 ರೂಪಾಯಿ ಸಾಮಾನು ತಗೊಬಿಡೋರು ಸ್ಟುಡಿಯೋಗೆ. ಅದಕ್ಕೆ ಇದಕ್ಕೆ ಅದು ಇದು ಹುಲ್ಲು ದನಿಗೆ ಕಾರು ಪೆಟ್ರೋಲ್ದು ಇಟ್ಟಿಗೆಗೆ ಸಿಮೆಂಟ್ ಮೂಟೆ ಎಲ್ಲ ತಂದುಬಿಡೋರು. ಈಗ ಕೇಳಿದ್ರೆ ಹೆಂಡತಿ ಕೇಳಿದ್ರೆ 2,000 ಬಂತು ಅಂತ ಹೇಳ್ಬಿಡು ಅನ್ನೋರು. 1,000 ನನ್ನ ಹತ್ರನೇ ಇರೋದು. ನಾನು ಸೌಂಡ್ ರೂಮ್ ಮಾಡಿ ಬೀರ್ಮಲ್ಲಿ ಇಟ್ಕೊಂಡಿರು ಬರ್ಕೊಂಡು. ಆಮೇಲೆ ಕೇಳ್ಬಿಟ್ಟು ಅವ್ರಿಗೇನಾರು ಮಗಳು ಒಬ್ಬರು ಮಡ್ರಾಸ್ನಲ್ಲಿದ್ದರು, ಅವ್ರಿಗೆ ದುಡ್ಡು ಕಾಸು ಏನಾದ್ರು ಬೇಕಾದ್ರೆ ಕೇಳೋರು ನನಗೆ. ರಾಮು ಅಣ್ಣನ ದುಡ್ಡೇನಾರು ನಿಂತಿದೆಯಪ್ಪ, ನಾನು ಹೇಳಬೇಡ ಅಂತ ಹೇಳ್ಬಿಡೋರು ಇವ್ರು ನನಗೆ. ಇಲ್ಲ ಅಂತ ಹೇಳ್ಬಿಡುವೆ. ಇಲ್ಲ ಅಂತ ಹೇಳ್ಬಿಟ್ರೆ ಅಲ್ಲಿ ರಾತ್ರಿ ಹೊತ್ತು ಬಾಯಿ ಬಿಟ್ಟು 6 ದಿನ 2,000 ಇದೆ ಅಂದ್ಬಿಡೋರು. ನಾನು ನೆನ್ನೆ ಕೇಳಿರು, ನನ್ನ ಹತ್ರ ಇಲ್ಲ ಅಂತ ಹೇಳಿದೆ. ಏನು ರಾಮು ಬೆಳೆ ಕಾಫಿ ಕುಡಿಕ್ಕೆ ಹೋದ್ರೆ ನಾನು ಕ್ಲಾಸ್ ತೊಗೊಬಿಡೋರು, ಸುಳ್ಳು ಹೇಳಿದ್ರ ಹತ್ರ ಇಲ್ಲ ಅಂತ. ಅಮ್ಮ ಅವ್ರು ಹೇಳಬೇಡ ಅಂತ ಹೇಳಿದ್ರು, ಅದಕ್ಕೆ ಹೇಳಿಲ್ಲಮ್ಮ ನಾನು. ಈ ಥರ ನಾನು ಜಾರ್ಕೊತಿದ್ದೆ. ಆಮೇಲೆ ಕೊನೆಗೆ ಅವ್ರು ನನ್ನ ಮೇಲೆ ನಂಬಿಕೆ ಬಂದ್ಬಿಡ್ತು. ಆಮೇಲೆ ಅವ್ರ ದುಡ್ಡು ಇರೋದು, ಒಂದು ದೇವ್ರ ಫೋಟೋ ಹಿಂದ್ಗಡೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹಿಂದ್ಗಡೆ ಇಟ್ಕೊಂಡಿರು. ಮಕ್ಕಳು ಗೊತ್ತಿಲ್ಲದಂಗೆ ಇಡ್ತಿದ್ರು ದುಡ್ಡನ್ನ. ಅದು ಫೋಟೋ ಹಿಂದ್ಗಡೆ ದೇವ್ರ ಮನೆಗೆ ಯಾರೂ ಹೋಗ್ತಿರಲಿಲ್ಲ. ನಾನು ಮಗಳು ಅಮ್ಮ ಬಿಟ್ಟರೆ ಯಾರೂ ಹುಡುಗರು ಯಾರೂ ಹೋಗ್ತಿರಲಿಲ್ಲ. ಅವಾಗ ಏನಾದ್ರು ದುಡ್ಡು ಬೇಕಂದ್ರೆ ರಾಮ ಒಂದು 2,000 ತಗೊಂಬ, 5,000 ತಗೊಂಬ, 1,000 ತಗೊಂಬ ಅನ್ನೋರು. ನಾನು ಪರೀಕ್ಷೆ ಮಾಡೋಕ್ಕೂ ಏನೂ ಗೊತ್ತಿಲ್ಲ ನನಗೆ. ಅವನು ಹಂಗೆ ತರುವೆ ಹಂಗೆ ಕೊಡುವೆ, ಯಾವುದಾದ್ರು ದುಡ್ಡು ಬಂದು ಇಟ್ಬಿಡು ಅನ್ನೋರು. ಹಂಗೆ ಇಟ್ಬಿಡ್ತಿದ್ದೆ, ಅಷ್ಟು ನಂಬಿಕೆ ಬಂದ್ಬಿಡ್ತು. ಆಮೇಲೆ ಒಂದ್ಸರಿ ಮಗ ದುಡ್ಡು ಕೇಳಿದ್ದೆ, ನನಗೆ ಕೊಡಲಿಲ್ಲ. ನಾನು ಮಗ ಕೇಳಿದ್ದಾನೆ, ಬೇರೆ ಯಾವುದೋ ಸ್ವಂತ ಖರ್ಚಿಗೆ ಕೇಳಿದ್ದಾನೆ. ಅಮ್ಮ ಅಣ್ಣ ಹೇಳ್ದೆ ಕೊಡಲ್ಲಪ್ಪ ಅಂತಂದ್ರೆ, ನಂದು ಬೇಕಾದ್ರೆ ಕೊಡ್ತೀನಿ 20 ರೂಪಾಯಿ ತಗೋ ಅಂತ ಕೇಳಿದೆ. ಅವನು ಕಂಪ್ಲೇಂಟ್ ಮಾಡಿದ, ಅಣ್ಣ ಆರಾದ್ರದ್ದು ಕೇಳಿದ್ರೆ ನಮ್ಮ ಅಪ್ಪ ದುಡ್ಡು ಕೊಡೋಕ್ಕೆ ಕೊಡಲ್ಲ ಅಂದ್ಬಿಟ್ಟು ಅವನು ನನಗೂ ಕ್ಲಾಶ್ ಆಯಿತು. ನಾನು ಹೋಗಿ ಅಮ್ಮನ ನೋಡಮ್ಮ ಹಂಗೆಲ್ಲ ಹೇಳ್ತಾಯಿದ್ರೆ, ನಿಮ್ಮ ಮಕ್ಕಳು ನಿನ್ನ ಮೇಲೆ ನಾನು ಕ್ಯಾಶು ಹ್ಯಾಂಡಲ್ ಮಾಡಲ್ಲ, ನೀವೇ ನೋಡ್ಕೊಳ್ಳಿ ಅಂತ ಅಂದೆ. ಆಮೇಲೆ ಅಣ್ಣನಿಗೂ ಗೊತ್ತಾಯಿತು. ಅಣ್ಣನಿಗೆ ಗೊತ್ತಾದಮೇಲೆ ಬೇಡ ಆರಾಧನೆ ಮಾಡಲಿ, ಅವ್ನು ಕೇಳಿದ್ರೆ ಕೊಟ್ಬಿಡು ಅಂದರು. ಸರಿ, ಆವಾಗ ಪರ್ಮಿಷನ್ ಬಂತು. ಅವನು 200 ಕೇಳಿ 500 ಕೇಳಿ 100 ಕೇಳಿ ಕೊಡ್ತಿದ್ದೆ ಮಕ್ಕಳಿಗೆ. ಈ ಥರ ನಂಬಿಕೆ ಬಂತು. ಇಷ್ಟು ಚೆನ್ನಾಗಿದ್ದಾಗ ಯಾಕೆ ಹುಡುಗ ಚೆನ್ನಾಗಿದೆ ಅಂದ್ಬಿಟ್ಟು ನನಗೆ ರೆಕಮೆಂಡೇಷನ್ನು ಬಿರುಗಾಳಿ ಶೂಟಿಂಗ್ ಇರುವಾಗ ನಮ್ಮ ಡೈರೆಕ್ಟ್ರು ಭಾರ್ಗವರು, ಇವರು ಕ್ಯಾಮ್ರಾಮನ್ನು ಇವರು ನಮ್ಮ ರಾಜಾರಾಮ್ ಅವರು, ಹುಡುಗನ ಅಳಿನ ಮಾಡ್ಕೊಳ್ಳಿ ಒಳ್ಳೆಯ ಹುಡುಗ ಮಾಡ್ಕೊಳ್ಳಿ, ರಾಮಮೂರ್ತಿ ಡೈರೆಕ್ಟ್ರು ಮನೆ ಬೆಳಗ್ಗೆ ಸೊಸೆಯನ್ನು ತೆಗೆದ್ರು. ಅದೇ ನಮ್ಮ ನಮ್ಮ ಭಾರತಿ ವಿಷ್ಣುವರ್ಧನ್ ಪಿಕ್ಚರು ಲವ್ ಆದಿದ್ದಲ್ಲೇ ಸ್ಟುಡಿಯೋದ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಅವರಿಬ್ಬರು ಲವ್ ಮಾಡಿದ್ರು. ಅಲ್ಲಿ ಗಣಪತಿ ದೇವಸ್ಥಾನ ಕಟ್ಟಿಸಿದ್ರು ಅವರೇನೆ, ಆ ಡೈರೆಕ್ಟ್ರು ಒಳ್ಳೆ ಡೈರೆಕ್ಟ್ರು, ಅವರೂ ರೆಕಮೆಂಡು, 5-6 ಜನ ರೆಕಮೆಂಡು. ಅವ ಮಗಳನ್ನೇ ಕೊಟ್ಟು ಮದುವೆ ಮಾಡಿ ಅಂತ ಅಂದ್ಬಿಟ್ಟು ನನಗೆ. ಬಾಲಣ್ಣ ಮಗಳಿಗಿದ್ದಾಳೆ ಈಗ, ಗೀತಾ ಬಾಲಿದ್ರೆ ಅವ್ರು ನನಗೆ ಮದುವೆ ಮಾಡಿ ಅಂತ ಹೇಳಿದ್ರು. ಯಾಕೆಂದರೆ ನಾನು ಅಮ್ಮ ಅಪ್ಪ ಅಂತ ಅಂದಮೇಲೆ ಹುಡುಗಿ ನನಗೇನಾಗಬೇಕು, ಅವ್ರ ಅಣ್ಣ ಅಂತ ಕರೀತಾರೆ. ನಾನು ಆ ಭಾವನೆ ಇಲ್ಲ, ನನಗೆ ತಂಗಿ ಸಮಾನ ನಾನು ಆಗಲ್ಲ ಅಂತಂದ್ಬಿಟ್ಟೆ. ಆವಾಗ ಅಮ್ಮ ನಮ್ಮ ಜಾತಿ ಹುಡುಗಿ ನೋಡಿ ಮದುವೆ ಮಾಡಿದ್ದು ಇಷ್ಟು. ಆವಾಗ ಒಂದು ಟೈಮ್ನಲ್ಲಿ ಬಾಲಣ್ಣವರು ಜೊತೆಯಲ್ಲಿ ಇಷ್ಟು ದುಡ್ಡು ಕಾಸು ಯಾವುದೋ ನಂಬಿಕೆ ಬಂದು ನಾನು ಭಾಳ ಅನ್ಕೊಂಡ್ರೆ ಮಗ ಅನ್ನೋರು ಎಲ್ಲ ಕಡೆ ಹೋದರು ಮಗ ಅನ್ನೋರು. ಆವಾಗ ಕಂಠೀರವ ಸ್ಟುಡಿಯೋದಲ್ಲಿ ಬಸರ ಕರಿ ಬಸವೇನಿರಿದ್ದಾರಲ್ಲ ಅವರು ಕರೆದ್ರು ಸ್ಟುಡಿಯೋಗೆ ನನಗೆ ಇಂಜಿನಿಯರಿಂಗ್ಗೆ. ಆದರೆ ನಾನು ಇಲ್ಲಿ ಬಿಟ್ಟು ಬರೋಲ್ಲ, ಬಾಲಣ್ಣವ್ರು ಕೇಳಿ ಅವ್ರು ಕೇಳಿದ್ರು ಬರ್ತೀನಿ ಅಂದೆ. ಅವ್ರು ಕೇಳಿಲ್ಲ, ನಾನು ಹೋಗಲಿಲ್ಲ. ಅಷ್ಟು ಚೆನ್ನಾಗಿದೆ. ಇವತ್ತೂ ನಾನು ಅವ್ರು ನೆನೆಸ್ಕೊಂಡೆ ಅನ್ನ ತಿಂತಾ ಇರೋದು ಬಾಲಣ್ಣವ್ರಿಂದಲೇ. ಬಾಲಣ್ಣವ್ರು ಅನುಭವಿಸೋದು ಕಷ್ಟಗಳು ಅಂದರೆ ನನಗೂ ಅವ್ರಿಗೂ 1973 ನಾನು ಅವ್ರ ಸ್ಟುಡಿಯೋಗೆ ಬಂದೆ. ಅವ್ರಿಗೂ ನನಗೆ ಸಂಪರ್ಕ ಬೆಳೀತು ತುಂಬ. ಆ ಮೊದಲೆಲ್ಲ ಆ್ಯಕ್ಟಿಂಗ್ ಬರೋರು, ಅವರು ಆ್ಯಕ್ಟ್ರು, ನಾನು ಟೆಕ್ನಿಷಿಯನ್ ಆಗಿದ್ದೆ. ಸ್ಟುಡಿಯೋಗೆ ನನಗೆ ಅವರು ಪ್ರೀಮಿಯರ್ ಸ್ಟುಡಿಯೋದಿಂದ ನಾನು ಕರ್ಕೊಂಬಂದು ಸೌಂಡ್ ಇಂಜಿನಿಯರು ಪ್ಲಸ್ ಸ್ಟುಡಿಯೋ ಮ್ಯಾನೇಜರ್ ಅಂತ ಅಪಾಯಿಂಟ್ಮೆಂಟ್ ತೊಗೊಂಡು ಇಟ್ಕೊಂಡ್ರು.
ಅವ್ರ ಹತ್ರ ನಾನಿದ್ದಾಗ ಒಂದೊಂದು ಒಂದಾಗಿ ಅವ್ರು ಕಷ್ಟಪಟ್ಟಿದ್ದೆಲ್ಲ ನನಗೆ ಜಿ ವಿ ಅಯ್ಯರವರು ಹೇಳ್ತಾಯಿದ್ರು. ಅವರು ಅವರನ್ನು ಭಾಳ ದೋಸ್ತಿ, ಸಿನಿಮಾ ಇಂಡಸ್ಟ್ರಿ ನಾವು ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಏನು ಹೇಳ್ತಾ ಇಲ್ಲ, ಒಂದೊಂದು ಒಂದಾಗಿ ವಂಶವೃಕ್ಷ ಟೈಮ್ನಲ್ಲಿ ನನಗೆ ಅಯ್ಯರು ಹೇಳ್ತಾಯಿದ್ರು. ಆವಾಗ ಬಾಳಣ್ಣ ಹತ್ರ ಇದ್ದಾಗ ನಾನು ಒಂದೊಂದಾಗಿ ಇವ್ರನ್ನು ಕೇಳಿಕೊಂಡು ಇದ್ದೆ. ಇವರು ಕಷ್ಟಪಟ್ಟಿದ್ದು ಹೆಂಗೆ ಸ್ಟುಡಿಯೋ ಮಾಡಬೇಕಾದ್ರೆ, ಆರಾಧ್ಯ ನಾನು ತುಂಬ ಕಷ್ಟಪಟ್ಟಿದ್ದೀನಪ್ಪ, ಎಲ್ಲರ ಹತ್ರನು ಭಿಕ್ಷಾಬೇಡಿದ್ದೀನಿ, ಪ್ರೋನೋಟ್ 100 ರೂಪಾಯಿ ಇಸ್ಕೊಂಡು 120 12 ರೂಪಾಯಿ ಸೇರಿಸಿ ವರ್ಷಕ್ಕೆ 12 ರೂಪಾಯಿ ಬಡ್ಡಿ, ಹಿಂಗೆ ಎಲ್ಲ ಊರಲ್ಲಿ ಇಂಜಿನಿಯರ್ಗಳು ಸಾಹುಕಾರ್ಗಳು ಮಂಡಿ ಈ ಸಾಹುಕಾರ್ಗಳು ಎಲ್ಲ ಊರೂರು ಹೋಗಿ ದುಡ್ಡು ಎತ್ತಿ ಸ್ಟುಡಿಯೋ ಕಟ್ಟಿದ್ದೀನಿ ನಾನು. ಆಮೇಲೆ ಗೌರ್ಮೆಂಟ್ ಒಂದು 5 ಲಕ್ಷ ಸಾಲ ಕೊಟ್ಟಿದ್ದರು, ಅದನ್ನು ತೀರಿಸೋಕ್ಕಾಗಲಿಲ್ಲ. ಈ ಥರ ಎಲ್ಲ ಮಾಡಿ ಸ್ಟುಡಿಯೋ ಮಾಡಿದ್ರು, ಆದರೂ ಯಾರೂ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ತುಂಬ ಕಷ್ಟಪಟ್ಟು ಹೇಳ್ಕೊತಿದ್ರು. ನಾನು ಗೊತ್ತಿರೋ ಪ್ರೊಡ್ಯೂಸರ್ ಇಟ್ಕೊಂಡು ಬಂದಾಗೆಲ್ಲ ಕಮ್ಮಿ ರೇಟಲ್ಲಿ ಖರ್ಚು ಮಾಡಿ ಕೊಡ್ತಿದ್ದೆ. ನಾವು ಈಶ್ವರಿ ಪಿಕ್ಚರ್ ಅವ್ರದ್ದು ಒಂದು ಅದು ಪಿಕ್ಚರು ಎಂತ ಒಂದು ಪಿಕ್ಚರ್ ಈಶ್ವರಿ ಪಿಕ್ಚರ್ ಮಾಡಿದ್ರು, ಆ ಸೆಟ್ ಹಾಕ್ಬೇಕಾದ್ರೆ ಕಂಠೀರ ಸ್ಟುಡಿಯೋದಲ್ಲಿ 80,000 ಕೇಳಿದ್ರು ಆ ಪಿಕ್ಚರ್ ಸೆಟ್ ಹಾಕ್ಬೇಕು. ನಾನು ಬರೀ 50,000 ಇಲ್ಲಿ ಸ್ಟುಡಿಯೋ ಫುಲ್ ಫ್ಲೋರ್ ಸೆಟ್ ಹಾಕ್ಕೊಟ್ಟೆ. ಆ ಥರ ಮಾಡಿ ಪ್ರೊಡ್ಯೂಸರನ್ನು ಅಟ್ರ್ಯಾಕ್ಟ್ ಮಾಡಿ ಪ್ರೊಡ್ಯೂಸರ್ ಸ್ಟುಡಿಯೋಗೆ ಬರೋಂಗೆ ಮಾಡಿ ಒಂದು 25 ಪಿಕ್ಚರು ವರ್ಕ್ ಆಯಿತು. ಆವಾಗ ಇವರು ನನ್ನ ಜೊತೆ ಎಲ್ಲ ಕಷ್ಟ ಹೇಳ್ತಿದ್ರು. ಅವರು ಶೂಟಿಂಗ್ ಕೊಟ್ಟಾದ್ರು ಸಾಲುಗಾರರು ಪ್ರೋನೋಟ್ ತಗೊಂಬರೋರು. ಆವಾಗ ಅವ್ರಿಗೆ ಫೋನ್ ಮಾಡಿ ಹೋಟ್ಲಲ್ಲಿ ಎಲ್ಲಿದ್ದಾರೆ ಕೇಳಿಕೊಂಡು ಅವರಿಗೆ ಬಂದರೆ 12 ರೂಪಾಯಿನಂಗೆ ಲೆಕ್ಕ ಹಾಕಿ ಕೊಟ್ಬಿಡೋನವರು. ಅವ್ರು 100 ರೂಪಾಯಿಗೆ 12 ರೂಪಾಯಿನಂಗೆ ಒಬ್ಬೊಬ್ಬರ ಹತ್ರ 2 ಪ್ರೋನೋಟು 3 ಪ್ರೋನೋಟು ತರೋರು. ಹೊರಗೆಲ್ಲ ಬಂದವ್ರಿಗೆಲ್ಲ ತಿಂಗಳಿಗೆ 3 ಜನ 4 ಜನ ಬರೋರು. ಬಂದವ್ರಿಗೆಲ್ಲ ಸಾಲದ ದುಡ್ಡು ಪೇ ಮಾಡಿ ಸ್ಲಿಪೀಸ್ ಇಟ್ಕೊತಿದ್ದೆ. ಈ ಥರ ಸಾಲ ಮಾಡಿ ಸ್ಟುಡಿಯೋ ಕಟ್ಟಿದ್ರು. ಆದರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಯಾರೂ ಸರಿಯಾಗಿ ಸಪೋರ್ಟ್ ಮಾಡಲಿಲ್ಲ, ಅದು ಹಂಗೆ ಕುಂಟ್ಕೊಂಡು ನಿಂತೋಯ್ತು. ಅಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದಾಗ ಆ ದುಡ್ಡು ತರೋದು, ಆ ಕಾಂಪೌಂಡ್ ಮಾಡಿಸೋದು, ಇಟೆ ಕೂಡ ತರೋದು, ಇಟೆ ಗೂಡು ಹಾಕ್ಸೋದು, ಆ ಗಾರೆಯವ್ರಿಗೆ ಕೆಲಸ ಕೊಡೋದು, ಸಿಮೆಂಟ್ ಕೊಡೋದು, ನಮಗೆ ಸಂಬಳ ಕೊಡೋದು. ಅವರು ಮಡ್ರಾಸ್ಗೆ ಹೋಗ್ಬಿಟ್ಟು ನಮ್ಮ ಸಂಬಳ ನಾವು ಒಂದು 4 ಜನ ವಾಚ್ಮ್ಯಾನು, ಒಬ್ಬ ಮ್ಯಾನೇಜರು, ಒಬ್ಬ ಗಾರೆಯವನು, ನಾನು 4 ಜನ ಇರುವ 4 ಜನದಿಂದ 1,200 ರೂಪಾಯಿ ಸಂಬಳ, 300 ರೂಪಾಯಿ. ಆವಾಗ 500 ರೂಪಾಯಿ ಕಳಿಸ್ಬಿಟ್ರು ಎಲ್ಲರೂ ಹಂಚ್ಕೊಳ್ಳಿ ಅವರು ಟಿಎಮ್ ಅಮ್ಮಬಿಟ್ಟು ಎಲ್ಲ 75 ರೂಪಾಯಿ ತಗೊಳ್ಳು. ಆವಾಗ ಮಡ್ರಾಸ್ ಯಾವಾಗಲೂ ಒಂದು ಸತಿ ಇಲ್ಲಿಗೆ ಬರೋರು, ಬಂದು ಇಲ್ಲಿ ನೋಡಿಕೊಂಡು ಸ್ಟುಡಿಯೋ ನೋಡಿಕೊಂಡು ಅವರು ಎಲ್ಲ ನಮ್ಮದೇ ಜವಾಬ್ದಾರಿ. ಅದು ಶೂಟಿಂಗ್ ಇದ್ದರೆ ಅವ್ರಿಗೆ ಫೋನ್ ಮಾಡ್ತಿದ್ದೆ ಮಡ್ರಾಸ್ಗೆ, ಫೋನ್ ಮಾಡಿ ಅವ್ರು ಮಾಡಿದ್ರು ಅವೆಲ್ಲ ಬರೋರು, ಮಾತುಕತೆಗೆ ಅವ್ರು ಬರೋರು ಹೋಗೋರು, ಈ ಥರ ಮಾಡ್ಕೊಂಡಿದ್ದು. ಆವಾಗ ಆವಾಗ ಮಕ್ಕಳು ಅವ್ರ ಹೆಂಡತಿ ಎಲ್ಲ ಇಲ್ಲಿ ಶಿಫ್ಟ್ ಆದರು, ಸ್ವಲ್ಪ ಬ್ಯುಸಿ ಆಯಿತು ಸ್ಟುಡಿಯೋ, ಬ್ಯುಸಿ ಆದಾಗ ಇಲ್ಲಿಗೆ ಶಿಫ್ಟ್ ಆದರು ಎಲ್ಲರೂ. ರವಿಚಂದ್ರನ್ ತುಂಬ ಪಿಕ್ಚರ್ ಶೂಟಿಂಗ್ ಮಾಡಿದ್ರಂತೆ ಒಂದು, ಆಮೇಲೆ ನಾನು ಬಿಟ್ಟ ಮೇಲೆ ನಾನು ಸ್ಟಿಲ್ ಆದಮೇಲೆ ಸೆಟ್ ಹಾಕೊಂಡು ಮಾಡಿದ್ರು ಸೆಟ್ ಹಾಕಿ ಫುಲ್ಲು. ಅವರೇ ಒಬ್ಬರು ಅಭಿಮಾನ ಸ್ಟುಡಿಯೋ ಮೇಲೆ ಅಭಿಮಾನ ಇಟ್ಕೊಂಡು ಸುಮಾರು ಪಿಕ್ಚರ್ ಮಾಡಿದ್ರು ಅಲ್ಲಿ, ಎಲ್ಲ ಔಟ್ಡೋರ್ ವರ್ಕೆಲ್ಲ ಅದೇ ಮಾಡ್ತಿದ್ರು ಸೆಟ್ ಹಾಕಿ. ಬಟ್ ಅದು ಸುಧಾರಿಸ್ಲೇ ಆಗಲಿಲ್ಲ, ತುಂಬ ತುಂಬ ಕಷ್ಟಪಟ್ಟರು ಅವರು, ಸಂಪಾದನೆ ಮಾಡಿ ಬಣ್ಣ ಹಾಕೊಂಡು ದುಡ್ಡೆಲ್ಲ ಎಲ್ಲ ಎಲ್ಲೇ ಸುರಿದಿದ್ದಾರೆ. ಏನು ಅವ್ರ ಸ್ವಾರ್ಥಿಗಳು ಏನೂ ಮಾಡ್ಕೊಳ್ಳಿಲ್ಲ, ಸ್ವಂತ ಒಂದು ಮನೆ ಆಗಲಿ ಒಂದು ಸೈಟ್ ಆಗಲಿ ಏನೂ ಮಾಡ್ಕೊಳ್ಳಿಲ್ಲ, ಭಾಳ ಕಷ್ಟಪಟ್ಟರು ಎಲ್ಲ ಸ್ಟುಡಿಯೋ ಅವ್ರು ಸಂಪಾದನೆ ಮಾಡಿದ್ರೆ ಸ್ಟುಡಿಯೋ 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 ಎಲ್ಲ ಮಾಡಿದ್ರು ಹಾಕೋದು. ನೀವು ಅಲ್ಲಿ ಕೆಲಸ ಬಿಟ್ಟಮೇಲೆ ಅವ್ರು ತಿಳ್ಕೊಂಡಿದ್ದು? ಅವ್ರು ತಿಳ್ಕೊಂಡು ಸತ್ತು ಹೋದಾಗಲೂ ನಾನು ಹೋದಾಗ ಅವ್ರ ಹೆಂಡತಿ ತಿಳೋದಾಗ 5 ಗಂಟೆಗೆ ಮನೆಗೆ ಬಂದರು ಆಟ ಮಾಡಿಕೊಂಡು ನಮ್ಮ ಮನೆಗೆ, ಅಮ್ಮ ಸತ್ತೋಯ್ತು ಅಂತ ಬಾಳಣ್ಣವರು. ನಾನು ನನ್ನ ಹೆಂಡತಿ ಎಲ್ಲ ಹೋಗಿ ಅವ್ರನ್ನ ಬಿಟ್ಟುಬಿಟ್ಟು ಆಮೇಲೆ ಪುರೋಹಿತರನ್ನೆಲ್ಲ ಕರ್ಕೊಂಬಂದು ಬಳೆಪೇಟೆ ಸರ್ಕಲ್ನ ಈಶ್ವರನ ದೇವಸ್ಥಾನ ಇದೆ ಅಲ್ಲಿ ಸ್ಥಿತಿ ಮಾಡೋರು ಇದೆಲ್ಲ ಪೂಜೆ ಮಾಡೋರು ಅಲ್ಲಿ ಇದ್ದಾರೆ, ಅವ್ರನ್ನ ಕರ್ಕೊಂಬಂದು ಅವ್ರ ಅಮ್ಮನ ಅಲ್ಲೇ ಸುಟ್ಟದ್ದು. ಸಾಯಂಕಾಲ 3 ಗಂಟೆಗೆ ಎಲ್ಲ ಸುಟ್ಟದ್ದು. ಅವರಿಗೆ ಬಂಧು ಬಳಗ ಯಾರೂ ಇಲ್ಲ, ಅಕ್ಕ ಬಾಳಣ್ಣವ್ರ ಅಕ್ಕ ತಂಗಿ ಯಾರೂ ಇಲ್ಲ. ಅವ್ರ ಹಿಸ್ಟ್ರಿ ಏನಂದರೆ ಅವ್ರ ಚಿಕ್ಕ ವಯಸ್ಸು 1-3 ತಿಂಗಳು 4 ತಿಂಗಳು ಮಗುವಂತೆ ಅವ್ರು ಹೇಳಿದ್ದು ನಮಗೆ. ಅರಸೀಕೆರೆಯಲ್ಲಿ ಪ್ಲೇಗ್ ಅಂತ ಬರ್ತಿತ್ತು ಆಗ ಕಾಯಿಲೆ, ದೊಡ್ಡ ರೋಗ ಬರ್ತಾಯಿತ್ತು, ಎಲ್ಲ ಸತ್ತೋಗ್ತಿರೋ ಮಕ್ಕಳು ತಂದೆ ತಾಯಿ ಊರು ಬಿಟ್ಟು ಹೋಗ್ತಾಯಿದ್ರು. ಇದು ಕೈ ಮಗು, ಇವ್ರು ನೋಡ್ಕೊಳ್ಳೋಕ್ಕಾಗಲ್ಲ, ಹಾಲಿಲ್ಲ, ಊಟ ಎಲ್ಲ ನಾವು ಬೇರೆ ಬೇರೆ ಹೋಗ್ತೀವಿ ಅಂದ್ಬಿಟ್ಟು ಅರಸೀಕೆರೆಯಲ್ಲಿ ಈ ಹೂವು ವೀಳ್ಯದೆಲ್ಲ ಮಾರ್ತಾರಲ್ಲ ಅವ್ರಿಗೆ ಮಗು ಕೊಟ್ಬಿಟ್ಟು ದುಡ್ಡಿಗೆ 1 ರೂಪಾಯಿ 2 ರೂಪಾಯಿ ಇಸ್ಕೊಂಡು ಕೊಟ್ಬಿಟ್ಟು ಹೊಟ್ಟದ್ದಂತೆ. ಆ ಅಮ್ಮ ಹುಡುಗನ ಇಟ್ಕೊಂಡು ಅರಸೀಕೆರೆಯಲ್ಲಿ 7-8 ವರ್ಷ ಬರೋವರೆಗು ಅವ್ರ ಮನೇಲೇ ಇತ್ತಂತೆ. ಹೋದಾಗ 3ನೇ ಕ್ಲಾಸಲ್ಲಿ 4ನೇ ಕ್ಲಾಸಲ್ಲಿ ಓದ್ತಾ ಇರೋಾಗ ಅಲ್ಲಿ ಗುಬ್ಬಿನವರು ನಾಟಕ ಕಂಪ್ನಿ ಬಂತು. ಆಗ ಬಂದಾಗ ಈ ಗಾಡಿ ತಳ್ತಾರೆ ನೋಡಿ, ಕಿರ್ಚ್ಕೊಂಡು ಇಂಥ ನಾಟಕ ಅಂತ ಅನೌನ್ಸ್ಮೆಂಟ್ ಮಾಡೋದು, ಇದ್ರ ಡಬ್ಬ ತಗಡ್ ಡಬ್ಬಲಲ್ಲಿ ಮೈ ಇಟ್ಕೊಂಡು ಅನೌನ್ಸ್ಮೆಂಟ್ ಮಾಡೋದು, ಇವರು ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗೋದು, ಆಮೇಲಿಂದ ಗಾಡಿ ತಳ್ಕೊಂಡು ಹೋಗೋದು, ಹಿಂಗೆ ಮಾಡ್ತಿರಂತೆ. ಹಿಂಗೆ ಮಾಡ್ತಿರೋ ಅಲ್ಲಿ ನಾಟಕ ನೋಡ್ಕೊಂಡು ಅಲ್ಲಿ ಡೈಲಾಗ್ ಮಾತಾಡೋರು ಕಾಮಿಡಿ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಇವನು ಅದೇ ಥರ ಮಾಡ್ತಿದ್ರಂತೆ, ಇವರು ಕಾಪಿ ಮಾಡ್ಕೊಂಡು ಡೈಲಾಗ್ ಹೊಡಿತಿರಂತೆ. ಏ ಇವ್ರನ್ನ ಕೈಯಲ್ಲಿ ನಾಟಕ ಮಾಡಿಸ್ಬೋದಂತ ಗುಬ್ಬಿನವರೆಲ್ಲ ಒಂದೊಂದು ಕ್ಯಾರೆಕ್ಟ್ರು ಸಣ್ಣ ಪುಟ್ಟ ಕ್ಯಾರೆಕ್ಟ್ರು ಕೊಡ್ತಿದ್ರಂತೆ.
ಹಂಗೆ ಮಾಡಿಕೊಂಡು ಅವರು ಬಂದುಬಿಟ್ಟಿದ್ದಾರೆ. ಆಮೇಲೆ ಇವ್ರ ಜೊತೆಗೆ ಹ್ಯಾಂಡ್ ರೈಟಿಂಗು ಅಲ್ಲಿ ಪಿಕ್ಚರ್ ಬರೆಯೋದು ನಾಟಕದ ಹೆಸರು ಕೈಲೇ ಬರೀಬೇಕು ಬಣ್ಣದಲ್ಲಿ ಇದನ್ನು ಅವರು ಬರೀತಿದ್ರಂತೆ. ಅದು ಬರ್ಕೊಂಡು ಬರ್ಕೊಂಡು ಇದ್ರಂತೆ. ಆಮೇಲೆ ಇಲ್ಲಿ ಬೆಂಗಳೂರಿನಲ್ಲೂ ಈ ಜೆ ಸಿ ರೋಡ್ ಹತ್ರ ಒಂದು ಅಂಗಡಿ ಇದೆ, ಅಲ್ಲಿ ಪೇಂಟ್ ಬರೀಕ್ ಹೋಯ್ತಿದ್ರಂತೆ. ಎಂ ಪೈ ಸ್ಟುಡಿಯೋ ಇದೆಲ್ಲ ನೋಡಿ, ಎಂ ಪೈ ಸ್ಟುಡಿಯೋಗೆ ಇವರೇ ಬೋರ್ಡ್ ಬರ್ಕೊಟ್ಟಿದ್ದಾರೆ. ಅಲ್ಲಿ ಎದುರುಗಡೆ ಎಲ್ಲ ನನಗೆ ಎರಡು ಸತಿ ತೋರಿಸಿದ್ದೆ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಈ ಬೋರ್ಡು ಅಂತ. ನಾನು ಬರೀತಿದ್ದೆ ಬೋರ್ಡ್ ಬರೆಯೋದು, ಆ ಸ್ಟುಡಿಯೋ ಬೋರ್ಡು ಅವರೇ ಬರೀತಿದ್ರು. ಈಗಲೂ ಬರೆದಲ್ಲಿ ನೇತಾಕಿದ್ದು ಅವರೇ ಬರೆದಿದ್ದಾರೆ. ಮನೆ ಸ್ಟುಡಿಯೋದಲ್ಲಿ ಈಗಿದೆ ನೋಡಿ ಬೋರ್ಡು, ಅವರೇ ಬರೆದಿರೋದು ಹ್ಯಾಂಡ್ ರೈಟಿಂಗು. ಹ್ಞೂ, ಪೇಂಟ್ ಮಾಡಿರೋ ಅವರೇನೆ ಆ ಥರ. ಆಮೇಲೆ ಇಲ್ಲಿ ಮಾರ್ಕೆಟ್ ಹತ್ರ ಒಂದು ಅಂಗಡಿಗೆ ಹೋಗ್ತಿದ್ರು ಪಾರ್ಟ್ ಟೈಮು ಬೋರ್ಡ್ ಬರೆಯೋದಕ್ಕೆ. ಆಗೆಲ್ಲ 8 ಅಣಿ 4 ಅಣಿ ಕೊಡಿ ಇವರು ಬರೆದ್ರು, ಅದರಲ್ಲಿ ಜೀವನ ಮಾಡ್ತಿದ್ರು. ಆವಾಗ ಮಡ್ರಾಸ್ಗೆ ಹೋಗಿದ್ದಾರೆ ಇವರು ಆ್ಯಕ್ಟಿಂಗ್ ಮಾಡೋಕ್ಕೆ ಅಂತ. ಜಿ ವಿ ಅವರು, ನರಸಿಂಹರಾಜ್ ಅವರು ಇವರೆಲ್ಲ ಒಂದು ದೋಸ್ತಿಗಳು. ಇವರು ಜಿ ವಿ ಅವರು ಕತೆ ಬರೆಯರು, ಕತೆ ಬರೆಯೋಕ ಬಾಲಣ್ಣ ನರಸಿಂಹರಾಜ್ ಅಂತ ಕಾಮಿಡಿ ಕ್ಯಾರೆಕ್ಟರ್ ಏನಾದ್ರು ಕತೆ ಇದ್ದರೆ ಇವರಿಬ್ಬರಿಗೆ ರಿಸರ್ವೇಷನ್ನು. ಆಮೇಲೆ ರಾಜ್ಕುಮಾರ್ ಅವರು ಬರೆದ್ಬಿಡ್ತಾಯಿದ್ರು. 3 ಜನ ಜಿ ವಿ ಅವರು ಏನೇ ಕತೆ ಮಾಡಿದ್ರು ಇವರು 3 ಜನ ಪಾರ್ಲಿಮೆಂಟಾಗಿ ಇರ್ತಿದ್ರು ಫಿಕ್ಸ್. ಎಲ್ಲ ಒಂದೇ ಫ್ಯಾಮಿಲಿ, ಒಂದೇ ಕಡೆ ಮನೆ ಮಾಡ್ಕೊಂಡಿದ್ರು ಎಲ್ಲರೂ. ಅಷ್ಟು ಚೆನ್ನಾಗಿದ್ದರು ಅವರೆಲ್ಲ. ಆ ಜೀವನ ಭಾಳ ಕಷ್ಟಪಟ್ಟಿದ್ದಾರೆ. ಒಂದೊಂದ್ಸಾರಿ ಹೇಳು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಆವಾಗ ಏನು ಸರ್, ನಾನು ಆವಾಗ ನಮಸ್ಕಾರ, ಈಗ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನಲ್ಲ ನೀವು, ನೀವು ನಾನು ನಮಸ್ಕಾರ ಹೊಳಿತಿದ್ರೆ ಮರೆತುಬಿಟ್ರ ಅಂದೆ. ಯಾವಾಗಲೂ ಅಂದರು ನೆನೆಸ್ಕೊಳ್ಳಿ ಸರ್ ಅಂದೆ. ಅವಾಗ ನೆನಪು ಬರಲಿಲ್ಲ ಅವ್ರಿಗೆ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.